ಸ್ವರ ಮಾಡೋದೆಲ್ಲ ಅವಾಂತರ. ಸರ್ ಒಂದ್ ನಿಮಿಷ ಹೇಳ್ರಿ, ಏನಾಗ್ಬೇಕು? ನಾನೇ ಸುಬ್ರಹ್ಮಣ್ಯ ಪಾಳೋತಿ ಕಸಿನ್ ಬ್ರದರ್ ವೇದರ್ ಬೈ ಫ್ರೆಂಡ್. ನನ್ನ ಹತ್ರ ಕೇಳ್ತಿದ್ದೀರಾ? ಇಲ್ಲ, ಮನೆಯಲ್ಲಿ ಹೆಣ್ಣು ಹುಡುಕ್ತಾ ಇದಾರೆ, ಇನ್ನು ಸೆಟ್ ಆಗಿಲ್ಲ. ನನ್ನ ಮಾತು ಕೇಳಿದ್ರೆ ಸೆಟ್ ಆಗತಿ ಹೇಳಿ ಸರ್. ನೋಡ್ರಿ, ನಾನು ವೇದವರು ಮದುವೆ ಆಗತ್ತೇವೆ, ಇದು ನಿಮಗ್ ಗೊತ್ತಾಗ್ಬೇಕು. ನಿಮ್ಮಿಂದ 20 ಮಂದಿ ಗೊತ್ತಾಗ್ಬೇಕು. ನೋಡ್ರಿ, ಅಲ್ಲಿ ಬರಕತ್ತಾರಲ್ಲ ಅವ್ರಿಗೋ ಹೇಳ್ರಿ. ಸರಿ ಸರ್. ಸರ್ ಒಬ್ಬರಿಗೆ 20 ಸಲ ಹೇಳ್ಬೇಕೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ವೇದಕ ಸುಬ್ಬಗ ಮದುವೆ ಅಂತ ಯಾರು ನೀವು? ನನ್ನ ಹೆಸರು ವೆಂಕಟರಮಣಪ್ಪ ಅಂತ ಹೇಳಿ ವೇದಕ ಸುಬ್ಬಗ ಮದುವೆ ಅಂತ. 2 ಸಲ ಆಯ್ತು, ಇನ್ನು 18 ಸಲ ಐತೆ. ಸುಮ್ನೆ ಹೋದ್ರೆ ಪಡಬಲಕ್ಕಾಗಿ ಇಷ್ಟು ಚೆನ್ನಾಗಿರೋ ಹುಡುಗಿ ಎಲ್ಲಿ ಸಿಕ್ತು ಮೇಡಮ್? ಏನ್ ಸಿಕ್ಕಾಪಟ್ಟೆ ಸಖತ ಕುಣಿತಾ ಇದಾರೆ ಮೇಡಮ್ ನವ್ರೆ. ಜೋಡಿ ಸಿಕ್ಕಾಪಟ್ಟೆ ಸಖತ್ ಆಗಿದೆ. ಪಡಬಲಕ್ಕಾಗಿ ಒಪ್ಪದ ಮೇಲೆ ಮುಗೀತು ಕತೆ. ಒಂದೇ ಒಂದ್ ನಿಮಿಷ ರೀ ಪಡಬಲಕ ಅವ್ರೆ, ಎರಡ್ ಹಾರ ತಂದ್ಕೊಡ್ತೀವಿ, ಬದಲಾಯಿಸ್ಕೊಂಬಿಡಿ, ಮದುವೆ ಮಾಡಿಸ್ತೀನಿ. ಚೇತಾಲಿ, ನಾವು ಸಣ್ಣವ್ರ ಇದ್ದಾಗ ನಮ್ಮ ಫ್ರೆಂಡ್ಸ್. ತೊಂದ್ರೆ ಅಂದ್ರೆ ಅಂತಿಂತ ತೊಂದ್ರೆ ಅಲ್ಲ, ನನ್ ಮದ್ವೆನೇ ಒಂದು ದೊಡ್ಡ ತಾಪತ್ರೆ ಆಗೋಗಿದೆ. ನಾನು ಒಂದ್ ಹುಡುಗನ್ ಲವ್ ಮಾಡಿ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೇನೆ. ಸುಳಾದಲ್ಲ, ನಾನು 3 ದಿವಸ ಮದುವೆ ಕಣಂತ ಮನೆ ಮುಂದಿಗೆಲ್ಲ ಚಾಲೆಂಜ್ ಮಾಡೀನಿ. ಈಗವರೆಲ್ಲ ನಾನು ನಿನ್ನ ಜೋಡಿ ಅಂತ ತಿಳ್ಕೊಂಡ್ರ ಅದಕ್ಕೆ ಹಾಡಿದ್ದು ಕುಣಿದಿದ್ದೆ. ಅದ್ ಹೇಗಾಗತ್ತೆ? ಈಗ ನೀನ್ ನನ್ ಮಾನ ಕಾಪಾಡಿದೆ ಅಂದ್ರ ನಾನ್ ನಿನ್ ಸಮಸ್ಯೆ ನಾ ಬಗೆಹರಿಸ್ತೀನಿ. ಸುಬ್ಬು, ನಿನ್ನೆ ನಿಂತು ನನಗ್ ಮದ್ವೆ ಮಾಡಿಸ್ಬೇಕು. ಆತಾತೆ, ಹಾಗಾದ್ರೆ ನಾನು ಹುಡ್ಕೊಂಡ್ ಡೀಟೇಲ್ಸ್ ಕೊಡ್ತೀನಿ. ಆದ ಎಲ್ಲದ ನಾವ್ ಕರ್ಕೊಂಡ್ ಬಾ. ಅಲ್ಲಿ ತನಕ ನಾವ್ ಇಬ್ರು ಲವರ್ಸ್ ಹಂಗಿರೋನಿ, ಯಾಕಂದ್ರೆ ಇವ್ರು ಹಂಗ ತಿಕೊಂಡ್ರ ನಮ್ ಕೈ ಹಿಡ್ಕೋ. ಗುಂಡಾಕಕ್ ಬಂದಿದ್ದಾರೆ ನಿಮ್ ಬೀಗ್ರು. ಎಲ್ಲಿ ಎಲ್ಲಿ ತೋರಿಸಿ, ಸುಟ್ಟು ಬಿಡ್ತೀನಿ. ಎಲ್ಲಿ ಎಲ್ಲಿ ನನಗೆ ಇಷ್ಟ ಇಲ್ಲದೆ ಇದ್ರು ಸುಬ್ಬು, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ತಾ ಇದ್ದೇನೆ. ಈ ಇಬ್ಬರನ್ನ ಒಂದೇ ಗುಂಡಿಗೆ ಮುಗಿಸ್ಬಿಡ್ತೀನಿ. ಎಲ್ಲಿ ಎಲ್ಲಿ? ಅದಕ್ಕೆ ಕಾರಣ ಇದೆ. ನನ್ನ ದೊಡ್ಡ ಮಗಳು ರೂಪಾಲಿ ಯಾವನ ಜೊತೆಲೋ ಓಡೋದ್ಲು, ಅವಳು ಜಾಡೆ ಇವಳು ಹಿಡ್ಕೊಂಡಿದ್ದಾಳೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ನನ್ನ ಕೆಲಸ ಮುಗಿಸೇ ಹೋಗೋದು. ನನಗೆ ಮರ್ಯಾದೆ ಮುಖ್ಯ. ಏಕನ್ ಲೋಡ್ ಮಾಡಿರೋದೇ ಅವ್ರಿಗೋಸ್ಕರ. ಅವ್ರು ಎಷ್ಟು ಹತ್ಗಾದ್ರೂ ಬರ್ಲಿ, ನಾನು ಇಲ್ಲೇ ಕಾಯ್ತೀನಿ. ಅಲ್ಲಿ ನೋಡಿ ಬಂದ. ಓ, ಸುಟ್ಟು ಬಿಡ್ತೀನಿ, ಸುಟ್ಟು ಬಿಡ್ತೀನಿ. ನಾನ್ ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ. ಅದೇನ್ ಸುಡೋದಿದ್ರು ಹೊರಗಡೆ ಹೋಗಿ ಸುಡ್ರಿ, ಇಲ್ಲಿ ಸುಡಬೇಡಿ, ನಮ್ ತಲೆಗೆ ಬರುತ್ತೆ. ಇಲ್ಲ ಇಲ್ಲ ಮಮ್ಮಿಗಳೇ, ನೀವ್ ನಿಜವಾಗ್ಲೂ ಮಂತ್ರವಾದಿನ? ವಶೀಕರಣಕ್ಕೆ ಅಂತ ಈಗ ತಾನೆ ಸ್ಮಶಾನಕ್ಕೆ ಹೋಗಿ ಎರಡ್ ಹೆಣ ಸುಟ್ಟು ಬರ್ತಾ ಇದೀನಿ. ತೊಕಳಿ ಭಸ್ಮ. ಹೋದ ಜನ್ಮದಲ್ಲಿ ನಡೀತಿದ್ದ ಪ್ರೀತಿ ಈಗ ಈ ಮನೆಯಲ್ಲಿ ಮುಂದುವರಿತಾ ಇದೆ ಅಂತ ನನ್ ಸಿಕ್ಸ್ತ್ ಸೆನ್ಸ್ಗೆ ಗೋಚರ ಆಗ್ತಾ ಇದೆ. ಇವೆರಡು ಜೀವಗಳನ್ನ ಕಾಪಾಡಬೇಕು ಅಂತ ನಾನಾಗ ನಾನೇ ಬಂದೆ. ಏನ್ ಇವರಿಬ್ಬರು ಗೋಳು? ಗೋಳು ಇವ್ರದಲ್ಲ, ಹಿಂದಿನ ಜನ್ಮದಿಂದ ಬಂದಿರೋ ಪುನರ್ಜನ್ಮದ ವಾಸನೆ ಇವ್ರನ್ನ ಹೀಗ ಆಡಿಸ್ತಾ ಇದೆ. ವಾಸನೆ? ಹಿಂದಿನ ಜನ್ಮದಲ್ಲಿ ನಿಮ್ ಮಗಳು ಶೇಖರ ಅನ್ನವನ್ನ ಪ್ರೀತಿಸ್ತಾ ಇದ್ಲು, ಹಿಂದಿನ ಜನ್ಮದಲ್ಲಿ ಇವನ್ ಹೆಸರು ಶಂಕರ, ಈ ಜನ್ಮದಲ್ಲಿ ಇವನ ಹೆಸರು ಸುಬ್ಬು ಸುಬ್ರಹ್ಮಣ್ಯ. ಆ ಜನ್ಮದಲ್ಲಿ ಮಿಸ್ ಆದ ಈ ಹುಡುಗಿ ಪ್ರೇಮಿ ಬರ್ತಾನೆ, ಬಂದೇ ಬರ್ತಾನೆ. ನಾನು ಒಂದ ಜನ ಹುಡುಗರನ್ನ ಕರ್ಸಿದೀನಿ, ಆ ಹುಡುಗರು ಬಂದು ಮುಟ್ಟಿದಾಗ ಡ್ಯಾನ್ಸ್ ಯಾವಾಗ ನಿಲ್ಲತ್ತೋ ಅವನೇ ನಿಜವಾದ ಪ್ರೇಮಿ. ಸುಬ್ಬ, ನನ್ನ ಹೆಸರು ಸುರೇಶ್ ಅಂತ, ಈಗ ತಾನೇ ಬಾಂಬಿಂದ ಬಂದೆ. ಟ್ರೈ ಮಾಡ್ಲಾ? ಪ್ರಯತ್ನ ಮಾಡು, ಹೋಗು. ಭೇಷ್, ಇವರೇ ನಿಜವಾದ ಪ್ರೇಮಿಗಳು. ಸಮಸ್ಯೆ ಬಗೆಹರಿತು. ನಿಮ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ ಹೆಸರು ಕೂಡ ಗೊತ್ತಿಲ್ಲ. ಅದನ್ನ ನಾ ಹೇಳ್ತೀನಿ ಚೇತಾಲಿ, ನನ್ನ ಹಳೆ ಫ್ರೆಂಡ್. ಈಗ ಈ ಸುರೇಶ್ ಲವ್ ಮಾಡ್ತಿದ್ಲ, ನೀವು ಗುಂಡೋಡದ್ ಕೊಲ್ತೀನಿ ಅಂದಾಗ ಆಕಿ ನನ್ನ ಕಡೆ ಓಡ್ ಬಂದ. ಅದಕ್ಕ ನಾನು ಸುಂಟ್ರಗಾಳಿ ಸೀನ ಸೇರಿ ನಾಟಕ ಮಾಡಿದ್ವಿ.